ಅಕ್ಟೋಬರ್ 3ನೇ ತಾರೀಕಿಗೆ PSI ನೇಮಕಾತಿಯ ಪರೀಕ್ಷೆ ನಡೆಯಲಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ, ಎಕ್ಸಾಮನ್ನು ಬರೀಬೇಕು, ನಾವು ಕೂಡ PSI ಆಗಬೇಕು ಅಂತೇಳಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಆದೇಶವನ್ನು ಹೊರಡಿಸಿದೆ. 402 PSI ಹುದ್ದೆಗಳಿಗೆ ಈ ಎಕ್ಸಾಮ್ ನಡೆಯುತ್ತೆ. UPSC ಪರೀಕ್ಷೆ ಹಿನ್ನೆಲೆಯಲ್ಲಿ ಮುಂದೂಡಿಕೆಗೆ ಆದೇಶವನ್ನು ಕೊಡಲಾಗಿದೆ. 402 PSI ಹುದ್ದೆಗಳಿಗೆ ಮೊದಲಿಗೆ ಸೆಪ್ಟೆಂಬರ್ 22ರಂದು ಪರೀಕ್ಷೆಯನ್ನು ನಡೆಸೋಕೆ ನಿರ್ಧರಿಸಲಾಗಿತ್ತು. ಪರೀಕ್ಷೆ ಮುಂದೂಡಬೇಕು ಎನ್ನುವಂಥ ಒತ್ತಾಯ ಎದುರಾಗಿದ್ದರಿಂದ ಸೆಪ್ಟೆಂಬರ್ 28ಕ್ಕೆ ನಡೆಸೋಕೆ ತೀರ್ಮಾನವನ್ನು ನಡೆಸಲಾಗಿದೆ. ಅದೇ ದಿನ UPSCಯ ಇಂಗ್ಲೀಷ್ ಕಡ್ಡಾಯ ಪರೀಕ್ಷೆ ಇರೋದ್ರಿಂದ ಅಂತಿಮವಾಗಿ ಅಕ್ಟೋಬರ್ 3ಕ್ಕೆ ನಡೆಸೋಕೆ ತೀರ್ಮಾನವನ್ನು ಮಾಡಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.